ಹಲೋ ಗೈಸ್, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅನ್ಬೋದು. ಏನಪ್ಪ ಇದೆ ವಿಡಿಯೋ ಅಂದರೆ, ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಫ್ಯಾಟ್ ಲಾಸ್ ವರ್ಸಸ್ ವೆಯ್ಟ್ ಲಾಸ್ ಮಾಡಿದ್ನಲ್ಲ, ಅದಾದಮೇಲೆ ಹಲವಾರು ಜನ ನನಗೆ ಡಿ ಎಮ್ ಕೂಡ ಮಾಡ್ತಾಯಿದ್ರೆ. ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ, ನೀವು ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಅಥವಾ ನೀವೇನಾರು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫ್ಯಾಟ್ ಬಾಯ್ ದೀಪು ಅಂತ ಹೊಡೆದ್ರೆ ನಮ್ಮ ಚಾನಲ್ ಹೆಸರೇ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟು ಬರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ. ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೋಗಲ್ಲ, ವಿಷಯಕ್ಕೆ ಬಂದ್ಬಿಡ್ತೀನಿ. ಇಂಪಾರ್ಟೆಂಟ್ ಏನು ನಾನು ಹೇಳಿದ್ದೀನಿ ಆಲ್ರೆಡಿ, ಫ್ಯಾಟ್ ಲಾಸು ಮತ್ತು ವೆಯ್ಟ್ ಲಾಸಲ್ಲಿ ಇಂಪಾರ್ಟೆಂಟ್ ಏನು ಫ್ಯಾಟ್ ಲಾಸ್. ನೆಕ್ಸ್ಟು ಹಲವಾರು ಜನ ಕೇಳ್ತಾರೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ಡಯಟ್ ಇಂಪಾರ್ಟೆಂಟಾ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಏನಪ್ಪ ಡಯಟ್ ಅಂದರೆ ಏನು ಪರ್ಟಿಕ್ಯುಲರಾಗಿ ಅನ್ನೋದು ಫಸ್ಟು ತಿಳ್ಕೊಬೇಕಾಗುತ್ತೆ. ಆಮೇಲೆ ಡಯಟು ಎಷ್ಟು ಪರ್ಸೆಂಟೇಜ್ ಮ್ಯಾಟ್ರ್ ಆಗುತ್ತೆ, ವರ್ಕೌಟು ಮತ್ತು ಡಯಟು ಯಾವ ಪ್ರೊಫೆಷ್ನಲ್ ಇರಬೇಕು ಅಂತ ಮ್ಯಾಟ್ರ್ ಆಗುತ್ತೆ. ಫಸ್ಟು ಡಯಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಡಯಟ್ ಅಂದರೆ ಏನು ಅಂದರೆ ಪರ್ಟಿಕ್ಯುಲರಾಗಿ ನಾನು ಮುಂಚೆ ತಿಂತಾ ಇದನ್ನು ನಾನೇನು ಮಾಡ್ತೀನಿ, ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ನಿಮ್ಮ ಪರ್ಟಿಕ್ಯುಲರಾಗಿ ಯಾವುದನ್ನು ಒಂದು 10 ಡ್ರೆಸ್ಗೆ ಹೋಗ್ತೀರ, ಅಥವಾ ಅಂಗಡೀಲಿ ಡ್ರೆಸ್ಸು ಇರುತ್ತೆ, 10 ಡ್ರೆಸ್ ಇದ್ದಾಗ ನೀವು ಅದರಲ್ಲಿ ಬೆಸ್ಟ್ ಯಾವುದು ಅಂತ ಚೂಸ್ ಮಾಡ್ತೀರ. ಅದೇ ಥರ ಡಯಟಲ್ಲೂ ಕೂಡ ಏನು ಅಂದರೆ ನನಗೊಂದು 10 ಫುಡ್ಡು ಕೊಡ್ತಾರೆ, 10 ಫುಡ್ಡಲ್ಲಿ ಯಾವುದು ಹೆಲ್ದಿ ಅನ್ನೋದನ್ನು ಚೂಸ್ ಮಾಡ್ತೀರಾ, ಅಷ್ಟೇ ಡಯಟ್. ಅಂದರೆ ಅದನ್ನು ತುಂಬ ಕಾಂಪ್ಲಿಕೇಟೆಡ್ ಆಗಿ ಮಾಡಿದ್ದಾರೆ. ಅಂದರೆ ಕಾಂಪ್ಲಿಕೇಟೆಡ್ ಯಾಕಾಗುತ್ತೆ ಅಂದರೆ ನಾವು ಯೋಚನೆ ಮಾಡಿದಂಗೆ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಸಿಂಪಲ್ ವಿಷಯನ ಎಷ್ಟು ಕಾಂಪ್ಲಿಕೇಟೆಡ್ ಮಾಡಿದ್ರೂ ಅದು ಸಿಂಪಲಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಹೇಳೋದಾದರೆ ಡಯಟ್ ಅನ್ನೋದು ಒಂದು ಪಾರ್ಟ್ ಆಫ್ ವರ್ಕೌಟ್ ಅಂತಲೇ ಹೇಳ್ಬೋದು. ಯಾಕೆ ಎಷ್ಟು ಪರ್ಸೆಂಟ್ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಬರೋದಾದರೆ ನಮ್ಮ ವರ್ಕೌಟು 20% ಆದರೆ, ಮ್ಯಾಕ್ಸಿಮಮ್ ಸ್ಟಡೀಸ್ ಹೇಳಿರೋದೇನು ಅಂದರೆ ನಮ್ಮ ವರ್ಕೌಟ್ 20% ಆದರೆ ಡಯಟ್ ಅನ್ನೋದು 80% ಮ್ಯಾಟ್ರ್ ಆಗುತ್ತೆ 100%ಅಲ್ಲಿ ಅಂತ. ಈಗ 100% ನಾವು ಬರೀ ಡಯಟ್ ಮಾಡಿಕೊಂಡೆ ಇದ್ದು ವರ್ಕೌಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಈಗ 80% ಅಂತ ಹೇಳಿದ್ರ ಮ್ಯಾಕ್ಸಿಮಮ್ 80% ಆಗುತ್ತೆ, ಅದು ಎಕ್ಸಸೇ ಆಯಿತು. ನಾನು ಬರೀ ಡಯಟ್ ಮಾಡ್ಕೊಂಡಿದ್ರೆ ಸಣ್ಣ ಆಗುತ್ತಾ ಅಥವಾ ಫ್ಯಾಟ್ ಲಾಸ್ ಆಗುತ್ತಾ ಅನ್ನೋದಾದರೆ ಆ ಪ್ರಶ್ನೆಗೆ ನನ್ನ ಉತ್ತರ ಆಗುತ್ತೆ. ಆದರೆ ನಿಮಗೆ ಮಸಲ್ಲು ಅಥವಾ ಕ್ವಾಲಿಟಿ ಮಸಲನ್ನು ಕನ್ವರ್ಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಬೆಸ್ಟು ನಿಮಗೆ ಫ್ಯಾಟ್ ಲಾಸ್ ಮಾಡೋದಕ್ಕೆ. ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ನಾನು ಹೇಳ್ತಾ ಇರೋದು ಮ್ಯಾಂಡೇಟ್ರಿ ವರ್ಕೌಟೇ ಮಾಡಬೇಕು ಅಂತ ಇಲ್ಲ. ನೀವು ಯಾವುದೇ ಗೇಮ್ ಆಡಿದ್ರೂ ಪರವಾಗಿಲ್ಲ, ಯಾವುದೇ ನಿಮಗೆ ರನ್ನಿಂಗ್ ಬರುತ್ತಾ ರನ್ನಿಂಗ್ ಮಾಡಿ, ಜಾಗಿಂಗ್ ಬರುತ್ತಾ ಜಾಗಿಂಗ್ ಮಾಡಿ, ಅಥವಾ ಯಾವುದನ್ನ ಫುಟ್ಬಾಲ್ ಆಡ್ತೀರಾ, ಕ್ರಿಕೆಟ್ ಆಡ್ತೀರಾ, ಸ್ಪೋರ್ಟ್ಸ್ ಆಡ್ತೀರಾ, ಯಾವ ಸ್ಪೋರ್ಟ್ಸ್ ಆಡೋದು ಫಿಸಿಕಲ್ ಆ್ಯಕ್ಟಿವಿಟಿನೇ ಅದು. ಯಾವುದೇ ಥರದ ನಾನು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಬೇಕು ಆ ಥರ ನಿಮ್ಮ ಮೈಂಡಲ್ಲಿದ್ದರೆ ತೆಗೆದುಬಿಡಿ. ಅದಾದಮೇಲೆ ನೆಕ್ಸ್ಟು ಕ್ಯಾಲ್ರಿ ಡಿಫಿಸಿಟನ್ನು ಮೇಂಟೈನ್ ಮಾಡಬೇಕು. ಕ್ಯಾಲ್ರಿ ಡಿಫಿಸಿಟ್ನ ಮೇಂಟೈನ್ ಮಾಡೋದು ಹಲವಾರು ಜನ ಏನು ಮಾಡ್ತಾರೆ, ಡಯಟನ್ನು ಫುಲ್ಲು ಕಟ್ ಡೌನ್ ಮಾಡಿಬಿಡ್ತಾರೆ. ಅದು ಮಾಡೋದು ತಪ್ಪು. ಫುಲ್ಲು ನಿಮ್ಮ ಊಟನ ಕಟ್ ಡೌನ್ ಮಾಡೋದು, ಮತ್ತು ಇಂಟರ್ಮಿಡಿಯೇಟಿ ಡಯಟ್ ಮಾಡೋದು, ಅಥವಾ 16 ಅವರ್ ತಿನ್ನಲ್ಲ ಬರೀ 8 ಅವರ್ ತಿಂತೀನಿ ಆ ಥರ ಡಯಟ್ ಮಾಡಬೇಡಿ. ಕ್ರ್ಯಾಶ್ ಡಯಟ್ಗಳನ್ನು ಮಾಡಬೇಡಿ. ತಿನ್ನಿ ಮ್ಯಾಕ್ಸಿಮಮ್ಮು ನಿಮಗೆ ಎಷ್ಟುವರೆಗೂ ಎನರ್ಜಿ ಕನ್ಸ್ಯೂಮ್ ಮಾಡೋಕ್ಕೆ ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಈಗ ಫಾರ್ ಎಕ್ಸಾಂಪಲು ನಿಮ್ಮ ಕ್ಯಾಲ್ರಿ ಡಿಫಿಸಿಟ್ ಹೆಂಗಿರುತ್ತೆ ಅಥವಾ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಕೇಕ್ ಅಥವಾ ಪರ್ಟಿಕ್ಯುಲರಾಗಿ ಒಂದು ಕೇಕನ್ನು ತಿಂದರೆ ನಮಗೆ 300-400 ಕ್ಯಾಲ್ರೀಸ್ ಮ್ಯಾಕ್ಸಿಮಮ್, 300-400 ಕ್ಯಾಲ್ರೀಸ್ ಬರುತ್ತೆ ಬಾಡಿಗೆ. ಆ 300-400 ಕ್ಯಾಲ್ರಿ ನಾನು 500 ಕ್ಯಾಲ್ರಿ ಬರ್ನ್ ಮಾಡಿದ್ರೆ ಅದು ಕ್ಯಾಲ್ರಿ ಡಿಫಿಸಿಟ್. ಅಂದರೆ ನಾನು ಎಷ್ಟು ಬರ್ನ್ ಮಾಡ್ತೀನೋ ಅದಕ್ಕಿಂತ ಕಮ್ಮಿ ತಿನ್ನಬೇಕು. ಅದು 10 ಕ್ಯಾಲ್ರಿ ಆಗಿರ್ಬೋದು, 20 ಕ್ಯಾಲ್ರಿ ಆಗಿ, 30 ಕ್ಯಾಲ್ರಿ, ಆವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಫ್ಯಾಟ್ ಲಾಸ್ ಆಗೋದು. ನಿಮ್ಮ ಪರ್ಸೆಪ್ಷನ್ನ ತೆಗೆದುಬಿಡಿ, ನಾನು ಮ್ಯಾಕ್ಸಿಮಮ್ಮು ಡಿಫಿಸಿಟ್ ಹೋದರೆ ಮಾತ್ರ ಫ್ಯಾಟ್ ಲಾಸ್ ಆಗೋದು ಅಂತ. ಇಲ್ಲ, ನಾನು ಪರ್ಟಿಕ್ಯುಲರಾಗಿ ನಾನು ಏನು ಇದು ತೊಗೊಂಡಿದ್ದೀನಿ ಅಂದರೆ, ನಿಮಗೆ 5 ಅಥವಾ ಪರ್ಟಿಕ್ಯುಲರಾಗಿ ನಾನು 5000 ಕ್ಯಾಲ್ರೀಸ್ ಕನ್ಸ್ಯೂಮ್ ಮಾಡಿದ್ದೀನಿ ಅಂದರೆ, ನಾನು ಮಿನಿಮಮ್ ಅಂದರೂ 5000-100 ಕ್ಯಾಲ್ರೀಸ್ ಬರ್ನ್ ಮಾಡ್ತೀನಿ. ಅಂದರೆ ಆ್ಯಕ್ಚುಲಾಗಿ ಬರ್ನ್ ಮಾಡೋದಕ್ಕೆ ಅಥವಾ ಪರ್ಟಿಕ್ಯುಲರ್ ಹ್ಯೂಮನ್ ಬೀಯಿಂಗ್ಗೆ ಮಿನಿಮಮ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂದರೂ ಅವನು
ಮಿನಿಮಮ್ಮು 1,000-1,300 ಕ್ಯಾಲ್ರಿ ಮಿನಿಮಮ್ ಬೇಕೇ ಆಗುತ್ತೆ. ಯಾಕೆ ಅಂದರೆ ಅವನ ಸಸ್ಟೈನಬಿಲಿಟಿಗೆ ಬೇಕಾಗುತ್ತೆ. ಅದಾದ ಮೇಲೆ ನೀವು ಎಕ್ಸ್ಟ್ರಾ ಎಫರ್ಟ್ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. ಈಗ ಡಯಟ್ ಇಂಪಾರ್ಟೆಂಟಾ ಅಂದರೆ ಡಯಟ್ ಇಂಪಾರ್ಟೆಂಟು, ಆದರೆ ಕ್ರ್ಯಾಶ್ ಡಯಟು ತುಂಬ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಡಯಟ್ ಮಾಡಿ ಹೆಂಗೆ ಅಂದರೆ ಹೆಲ್ದಿನ ಚೂಸ್ ಮಾಡಿ ಅಷ್ಟೇ. ನಿಮ್ಮ ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಯಾವುದು ಮನೇಲಿ ಫುಡ್ ಇರುತ್ತೋ ಅದರಲ್ಲೇ ಡಯಟ್ ಮಾಡಿ. ನಿಮಗೆ ಪ್ರೋಟೀನು, ವಿಟಮಿನು, ಪ್ರೋಟೀನು, ಕಾರ್ಬೋಹೈಡ್ರೇಟು ಮತ್ತು ನೆಕ್ಸ್ಟು ಫ್ಯಾಟು ಅದರಲ್ಲೇ ಸಿಗುತ್ತೆ. ಯಾವುದೇ ಥರದ ಎಕ್ಸ್ಪೆನ್ಸಸ್ ಡಯಟ್ಗೆ ಹೋಗಕ್ಕೆ ಹೋಗಬೇಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮರಿಬೇಡಿ, ವಿಡಿಯೋ ಬರ್ತಾ ಇರುತ್ತೆ. ಧನ್ಯವಾದ.